ಯಾಕೆ ಹಿಂಗೆ ಅನುಮಾನ ಪಟ್ಟಿರೋ ಗೊತ್ತಿಲ್ಲ. ನನ್ನ ಮ್ಯಾಗ ಆಣೆ ಮಾಡಿ ಹೇಳ್ತೀವ್ನಿ, ನಾನೇನು ಇದನ್ನ ಪುಕ್ಕಟ್ಟೆ ತಂದಿಲ್ಲ. ನಾನು ಇದ್ಯಾವುದನ್ನು ಮುಟ್ಟಲ್ಲ, ಮೊದಲು ವಾಪಸ್ ಕೊಟ್ಟು ಬನ್ನಿ. ನಾನು ಒಳ್ಳೇದು ಮಾಡಕ್ ಹೋದ್ರು ನನ್ನನ್ನು ಅರ್ಥನೇ ಮಾಡ್ಕೊಳಕ್ಕಿಲ್ವಲ್ಲ ನೀವು. ಹೌದು ಅತ್ಗೇವ, ಜೋಗೇಣ್ಣ ನಿಮ್ಗೋಸ್ಕರ ಅವ್ರು ತವ ಇದ್ದಿದ್ದ ಉಂಗ್ರನ ಅಂಗಡಿಯವನ ಕೈಲಿ ಕೊಟ್ಟು ಇದನ್ನೆಲ್ಲ ತಗೊಂಬಂದ. ಶಂಕರ ಅವ್ರೆ, ಇದನ್ನೆಲ್ಲ ತರಕ್ಕೆ ಉಂಗ್ರ ಕೊಟ್ಬಿಟ್ರ? ಕೈಲಿ ಕಾಸಿಲ್ಲ ಅಂದಾಗ ಇನ್ನೇನ್ ಮಾಡಕ್ಕಾಯ್ತದೆ? ಪುಕ್ಕಟ್ಟೆ ತಂದ್ರೆ ತಪ್ಪಾಯ್ತದೆ, ಅದಕ್ಕೆ ಹಿಂಗ್ ಮಾಡಿದೆ. ಅದಲ್ಲ ಅಮ್ಮಿಯವ್ರೆ, ಮನೇನೆ ಬಿಟ್ಟು ಹೊರಗಡೆ ಬಂದ ಮ್ಯಾಗೆ ಅವ್ರು ಕೊಟ್ಟಿರೋ ಚಿನ್ನದ ಏನ್ ಉಪಯೋಗ? ಹಿಂಗ ನಾ ಸಹಾಯಕ್ಕೆ ಬರ್ಲಿ ಏನಿಲ್ಲ ಅಂತೀರಾ? ಏ ಅನ್ಎಜುಕೇಟೆಡ್ ಸ್ಟ್ರೇಟು. ನಮ್ಗೆ ಮೈ ಮ್ಯಾಗಿರೋ ಬಂಗಾರಕ್ಕಿಂತ ಮನ್ಸು ಬಂಗಾರದಂಗಿರ್ಬೇಕು ಅಮ್ಮಿಯವ್ರೆ. ನಿಮ್ ಮುಂದೆ ಇವೆಲ್ಲ ಯಾವ ಲೆಕ್ಕ ಹೇಳಿ? ನೀವು ಬಿರ್ಬಿರ್ನೆ ಹೋಗಿ ಆಲುಕ್ಸ್ಬಿಟ್ಟು ಟೀ ಮಾಡಿ, ನಾವು ಕುಡಿದ್ಬಿಟ್ಟು ತಣ್ಣಗಾಯ್ತಿ. ಏ ತತರ್ಲ, ಬೆನ್ನಲ್ಲಿನ ಕಣ್ಣೆಲ್ಲ ಅವಳ ಕಡೆ, ಉಸಿರು ಕಟ್ಟುವುದು ನಿಂತಲ್ಲಿ ನಿಂತ ಕಡೆ, ಕನಸು ನಕ್ಷತ್ರ ಹುಡುಕುವುದು ಎಲ್ಲ ಕಡೆ, ವಯಸ್ಸು ತಿಳಿಯದಲೇ ಇಳಿಯುವುದು ಇಂಥ ಕಡೆ. ತುಂಬಾ ನಡುಗುವೆನು ಕನ್ನಡಿಯ ಕಂಡು, ನನ್ನಂಥ ನನಗೂ ಏನಾಯ್ತೆಂದು. ನನಗೇಕು ಕೇಳಿಸದು ನನ್ನ ಕೂಗು, ನನ್ನ ಬೆನ್ನಲ್ಲಿನ ಕಣ್ಣೆಲ್ಲ ಅವಳ ಕಡೆ, ಉಸಿರು ಕಟ್ಟುವುದು ನಿಂತಲ್ಲೇ ನಿಂತ ಕಡೆ. ಬಿಳಿಗೆಂಪು ತೋಳೇ ಅತಿ ತುಂಟ ಕಣ್ಣೆ, ಮುದ್ದು ಮುಂಗುರುಳೇ ಕೆಂಪು ಕಿರು ಬೆರಳೆ, ನೆನಪಾಗದಿರಿ ಕಾಡಿಸದಿರಿ ಸುಮ್ಮನೆ ಬಿಡಿ.